ಒಟ್ಟು ವೇಳೆ ಈ ತರದ ಕೇಸುಗಳು ಮೂರು ಕೇಸ್ ಇದೆ. ಅಪರಾಧ ಕ್ರಮಾಂಕ 77/18, 79/18. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಹಾಗೇನೆ ಅಪರಾಧ ಕ್ರಮಾಂಕ 123/18, ಇದು ಸಿಟಿ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಏನು ಕೊಟ್ಟಿದ್ದ ಬೆದರಿಕೆ ಕರೆ ಕುರಿತಾದ ಪ್ರಕರಣ. ಈ ಮೂರು ಪ್ರಕರಣಗಳು ತನಿಖೆ ಆಗ್ತದೆ, ಈತನ ದಸ್ತಗಿರಿ ಆಗ್ತದೆ, ವಿವರವಾದ ತನಿಖೆ ಮಾಡಿ ಸಂಬಂಧಪಟ್ಟ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿ ಪ್ರಾಸಿಕ್ಯೂಷನ್ನವರಿಗೆ ಎಲ್ಲ ಸಾಕ್ಷ್ಯಾಧಾರಗಳು ನೀಡಿ ಆಫ್ಟರ್ ಎಫೆಕ್ಟಿವ್ ಪ್ರಾಸಿಕ್ಯೂಷನ್ ಇವನಿಗೆ ಅದರಲ್ಲಿ ಸಜೆ ಸಹ ಆಗ್ತದೆ. ಈತ ಈ ಎಲ್ಲ ಪ್ರಕರಣಗಳಲ್ಲಿ ಚಿಕ್ಕಬಳ್ಳಾಪುರ ಜೈಲಿನಲ್ಲಿ ಹತ್ರ ಒಂದು ವರ್ಷ 11 ತಿಂಗಳು ಆಸ್ಪಾಸ್ನಲ್ಲಿ ಈತ ಜೈಲು ಸಜೆಯನ್ನು ಸಹ ಅನುಭವಿಸ್ತಾನೆ. ಈ ಜೈಲು ಸಜೆ ಅನುಭವಿಸಿ ಆ ಜೈಲಿನಲ್ಲಿದ್ದಾಗ ಸಹ ಬಹಳ ಅಂತರ್ಮುಖನಾಗಿ ಇನ್ನೇನಾದರೂ ದೊಡ್ಡದು ಮಾಡಬೇಕು ಅಂತ ಒಂದು ಪ್ಲಾನ್ನಲ್ಲಿದ್ದ ಅನ್ನೋದು ಬೇರೆ ಮೂಲಗಳಿಂದ ತಿಳಿತದೆ. ಈ ವ್ಯಕ್ತಿ ಸಹ ಅದನ್ನ ಪುಷ್ಟೀಕರಿಸ್ತಾನೆ. ಅದಾದ್ಮೇಲೆ ಜೈಲಿನಿಂದ ಹೊರಗೆ ಬಂದ್ಮೇಲೆ ಈತ ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾನೆ. ಈತನಿಗೆ ಏನು ಈ ಹಿಂದೆ ಏರ್ಪೋರ್ಟ್ಗಳಿಗೆ ಬೆದರಿಕೆ ಕರೆ ಮಾಡಿದ್ದ, ಅದಕ್ಕಿಂತ ಮುಂದಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ ಈತ ಹೈಲಿ ಟೆಕ್ನಿಕಲಿ ಕ್ವಾಲಿಫೈಡ್ ಇದ್ದಿದ್ದರಿಂದ ಓಪನ್ ಪ್ಲಾಟ್ಫಾರ್ಮ್ ಸೋರ್ಸಸ್ ಆನ್ ಇಂಟರ್ನೆಟ್, ಬೇರೆ ಬೇರೆ ಸೋರ್ಸಸ್ಸಿಂದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಬಗ್ಗೆ ಬಹಳ ಡೀಪ್ ಆದ ಒಂದು ಸ್ಟಡಿ ಮಾಡ್ತಾನೆ. ಕಳವಳಕಾರಿ ಅಂಶ ಅಂದ್ರೆ ಇಂದಿನ ದಿನ ಇವನ ನಾಲೆಡ್ಜ್ ಬಹಳ ಟೆಕ್ನಿಕಲಿ ಸೌಂಡ್ ನಾಲೆಡ್ಜ್ ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಇವನಿಗಿದೆ. ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ಬಗ್ಗೆ ಮಾತಾಡ್ತಾನೆ, ಅಸೆಂಬ್ಲಿ ಬಗ್ಗೆ ಮಾತಾಡ್ತಾನೆ. ಅದನ್ನ ನಾನು ವಿವರವಾಗಿ ಮಾಧ್ಯಮದ ಎದುರಿಗೆ ಹೇಳಕ್ಕಾಗಲ್ಲ, ಹೇಳಿದ್ರೆ ಅದು ಬಾಂಬ್ ಮೇಕಿಂಗ್ ಟ್ಯುಟೋರಿಯಲ್ ತರ ಕಾಣಿಸ್ತದೆ. ಅಷ್ಟು ವಿವರಗಳನ್ನ ಈತ ತಿಳ್ಕೊಂತಾನೆ. ಸೋರ್ಸ್ ಮಾಡೋದು ಹೇಗೆ ಇದನ್ನ ಅನ್ನೋದ್ರ ಬಗ್ಗೆ ಬಹಳ ತಿಂಗಳಾನುಗಟ್ಟಲೆ ರಿಸರ್ಚ್ ಮಾಡ್ತಾನೆ. ಓಪನ್ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತಾ ಅಂತ ಬಹಳ ಪ್ರಯತ್ನ ಪಡ್ತಾನೆ. ಆದ್ರೆ ಅದರಲ್ಲಿ ಸಿಕ್ಕಿಬೀಳೋ ಚಾನ್ಸಸ್ ಬಹಳ ಇದೆ ಅಂತ ಅವನಿಗೆ ಮನ್ಸಿಗೆ ಬರ್ತದೆ. ಓಪನ್ ಆಗಿ ಹೋಗಿ ಹುಡುಕಾಡಿದ್ರೆ ಎಲ್ಲೋ ಒಂದ್ ಕಡೆ ಐಡೆಂಟಿಫೈ ಆಗ್ಬಿಡ್ಬೋದು ಅಂತ. ಆಗ ಇಂದಿನ ಏನು ಈ ಪ್ಲಾಟ್ಫಾರ್ಮ್ಸ್ ಇದೆ, ಈ ಪ್ಲಾಟ್ಫಾರ್ಮ್ಸ್ ನಲ್ಲಿ ಏನ್ ಮಾಡಬಹುದು ಅಂತ ಬಹಳ ಮತ್ತೆ ಡೀಪ್ ಆಗಿ ಅದೇ ರಿಸರ್ಚ್ ಮಾಡಿ ಎಕ್ಸ್ಪ್ಲೋಸಿವ್ ಕಾಂಪೊನೆಂಟ್ಸ್ ಬಗ್ಗೆ ಬಹಳ ವಿವರವಾಗಿ ಈತ ತಿಳ್ಕೊಂತಾನೆ. ಯಾವ್ಯಾವ ಕಾಂಪೊನೆಂಟ್ಸ್ ತರಿಸಿದ್ರೆ ಅಸೆಂಬಲ್ ಮಾಡಬಹುದು ಅಂತ ಈತ ತಿಳ್ಕೊಂತಾನೆ. ಹೇಗೆ ಇದು ಬೇಸಿಕ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದು ಓಪನ್ ಸೋರ್ಸಸ್ ನಲ್ಲಿ ಬಹಳ ತಿಳ್ಕೊಂಡಿದ್ದೀನಿ ಅಂತ ಆತ ತಿಳಿಸ್ತಾನೆ. ಒಂದು ಸುಧಾರಿತ ಸ್ಫೋಟಕ ಹೇಗೆ ಮಾಡಬೇಕು ಅನ್ನೋದನ್ನ ಇಂಟರ್ನೆಟ್ ನಲ್ಲಿ ಬೇರೆ ಬೇರೆ ಕಡೆ ತಿಳಿದ ಬಾಳಿಕ ಕಾಂಪೊನೆಂಟ್ ಸೋರ್ಸಿಂಗ್ ಇವನು ಮುಂದಾಗ್ತಾನೆ. ಉದ್ದೇಶಪೂರ್ವಕವಾಗಿ ನಾನು ಯಾವ ಕಾಂಪೊನೆಂಟ್ಸ್ ಅಂತ ಹೇಳ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಲುಕ್ ಲೈಕ್ ಎ ಬಾಂಬ್ ಮೇಕಿಂಗ್ ಟ್ಯುಟೋರಿಯಲ್. ಬೇರೆ ಬೇರೆ ಕಾಂಪೊನೆಂಟ್ಸ್ನ ತರಿಸಿ ತನ್ನ ಇಂಜಿನಿಯರಿಂಗ್ ಕೌಶಲ್ಯನ ಬಳಸಿ ಈತ ಒಂದು ಈ ರೀತಿಯಾದ ಡಿವೈಸ್ನ ಅಸೆಂಬಲ್ ಮಾಡೋದ್ರ ಬಗ್ಗೆ ಈತ ತಿಳಿಸಿದ್ದಾನೆ. ಈ ಎಲ್ಲ ಸಂದರ್ಭದಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇವನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿಂದ ಮಂಗಳೂರಿಗೆ ಬಂದು ಇಲ್ಲಿ ಕುಡ್ಲಾ ಬಾರಾನ್ ರೆಸ್ಟೋರೆಂಟ್ ಅಂತ ಶರಾವತಿ ಬಿಲ್ಡಿಂಗ್ ಬಲ್ಮಟ್ಟದಲ್ಲಿದೆ, ಇಲ್ಲಿ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಕೆಲಸಕ್ಕೆ ಸೇರ್ಕೊಂತಾನೆ. ಇಲ್ಲಿಗೆಲ್ಲ ಶಿಫ್ಟ್ ಮಾಡಿಸ್ಕೊಂತಾನೆ, ಇದೇ ಅಡ್ರೆಸ್ಗೆ ಎಲ್ಲ ಶಿಫ್ಟ್ ಮಾಡಿಸ್ಕೊಂತಾನೆ. ಕೆಲವು ಸಹೋದ್ಯೋಗಿಗಳಿಗೆ ಸಹ ಅನುಮಾನ ಬರ್ತದೆ, ಏನು ಇವನು ಯಾವುದೋ ವಿಚಿತ್ರವಾಗಿರೋದು, ಏನೆಲ್ಲ ಶಿಫ್ಟ್ ಮಾಡಿಸ್ತಿದ್ದಾನಲ್ಲ ಅಂತ. ಅವ್ರು ಕೇಳಿದಾಗ ಬೇರೆ ಬೇರೆ ರೀತಿ ಸಬೂಬುಗಳು ಕೊಡ್ತಾನೆ, ನಾನು ಜಿಮ್ ಮಾಡೋಕ್ಕೆ ತರಿಸಿದ್ದು, ಅದು ತರಿಸಿದ್ದು, ಇದು ತರಿಸಿದ್ದು, ಈ ರೀತಿ ಸಬೂಬು ಕೊಡ್ತಾನೆ. ಇವನಿಗೆ ತಿಂಗಳಿಗೆ 4 ವೀಕ್ಲಿ ಆಫ್ ಇರುತ್ತೆ, ವೀಕ್ಲಿ ಆಫ್ ಟೈಮ್ನಲ್ಲೆಲ್ಲ ಇದೇ ಕೆಲಸದಲ್ಲಿ ಇದ್ದೆ ನಾನು ಅಂತ ಹೇಳ್ತಾನೆ. ಕೆಲವು ಪೈಲಟ್ ತರ
ಈ ಕಾಂಪೋಸಿಷನ್ ಚೆಕ್ ಮಾಡೋದು, ಸ್ಟ್ರೆಂತ್ ಚೆಕ್ ಮಾಡೋದೆಲ್ಲ ಮಾಡಿದ್ದೀನಿ ಅಂತ ತನಿಖಾ ತಂಡದೊಂದಿಗೆ ತನ್ನ ಸ್ವೇಚ್ಛಾ ಹೇಳಿಕೆಯಲ್ಲಿ ಈ ರೀತಿ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ. ಅದಾದ ಮೇಲೆ ಇವನು ಕಾನ್ಫಿಡೆಂಟ್ ಆಗಿ ಎಲ್ಲ ಕಾಂಪೋನೆಂಟ್ಸ್ನ ಅಸೆಂಬಲ್ ಮಾಡಿ ಆಯ್ತು ಇನ್ನು ಸರಿ ಆಯ್ತು ರೆಡಿ ಆಯ್ತು ಅಂತ ಅವನಿಗೆ ಅನಿಸಿದಾಗ ಕೆಲವೇ ಕೊನೆಯ ಭಾಗಗಳನ್ನ ಮಾತ್ರ ಜೋಡಣೆ ಮಾಡಿದಲೆ ಕಂಪ್ಲೀಟ್ ಫಾರ್ಮ್ಯಾಟ್ನಲ್ಲಿ ಆ ಡಿವೈಸ್ನ ಇಲ್ಲಿ ಇದ್ರೆ ಸಿಗಾಕೊಳ್ಬಹುದು ಅಂತೇಳಿ ಈ ಊರ್ನ ಬಿಟ್ಟು ಕಾರ್ಕಳ ಸೇರ್ಕೊಂತಾನೆ. ಕಾರ್ಕಳದಲ್ಲಿ ಒಂದು ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಸೇರ್ಕೊಂಡಿದ್ದೆ ಅಂತ ಈಗ ಮಾಹಿತಿ ಕೊಟ್ಟಿದ್ದಾನೆ. ಕಾರ್ಕಳದಲ್ಲಿ ಕಿಂಗ್ಸ್ ಕೋರ್ಟ್ ಅಂತ ಒಂದು ಹೋಟ್ಲು ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂತಾನೆ. 20ನೇ ತಾರೀಕು ಮಾಡಬೇಕನ್ನೋ ಉದ್ದೇಶ ಅವನಿಗೆ ಮನಸ್ಸಿಗೆ ಬಂದ ಮೇಲೆ 19ನೇ ತಾರೀಕು ಫುಲ್ಲಿ ಅಸೆಂಬಲ್ಡ್ ಈ ಡಿವೈಸ್ನ ರೆಡಿ ಮಾಡಿಕೊಂಡು ಒಂದು ಬಸ್ನಲ್ಲಿ ಕಾರ್ಕಳದಿಂದ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ನಮ್ಮ ಮಂಗಳೂರು ಸರ್ಕಲ್ ಇದೆ ಅಲ್ಲಿ ಇಳಿದೆ ಅಂತ ಹೇಳ್ತಾನೆ. ಅದಾದಮೇಲೆ ಒಂದು ರಾಜ್ಕುಮಾರ್ ಅನ್ನೋ ಬಸ್ನಲ್ಲಿ ವಿಮಾನ ನಿಲ್ದಾಣದ ಕಡೆ ಪ್ರಯಾಣ ಬೆಳೆಸಿದ್ದಾಗಿ ಅವನು ತಿಳಿಸ್ತಾನೆ. ಮಧ್ಯದಲ್ಲಿ ಮತ್ತೆ ಎಲ್ಲಾದ್ರೂ ಯಾರಾದ್ರೂ ಹಿಡಿದು ಬಿಡ್ತಾರೆ ಅನ್ನೋ ಒಂದು ಭಯ ಬಂದು ಅಲ್ಲಿ ಮಾರ್ಗ ಮಧ್ಯದಲ್ಲಿ ಶ್ರೀದೇವಿ ಕಾಲೇಜ್ ಬಳಿ ಹಿಡಿದು ಒಂದು ಸಲೂನ್ ಬಳಿ ಹೋಗಿ ಅಲ್ಲಿ ಹಿಂದಿಯಲ್ಲಿ ಮಾತಾಡಿಸಿ ತಾನು ತಂದಿದ್ದ ಒಂದು ದೊಡ್ಡ ಒಂದು ಡಫಲ್ ಬ್ಯಾಗ್ ತಂದಿರ್ತಾನೆ. ಆ ಡಫಲ್ ಬ್ಯಾಗ್ನ ಕೆಲ ಸಮಯ ಅಲ್ಲಿ ಇಟ್ಟು ಹೋಗೋದಾಗಿ ಹಿಂದಿಯಲ್ಲಿ ಹೇಳ್ತಾನೆ. ಹೇಳಿ ಆ ಬ್ಯಾಗ್ನ ಅಲ್ಲಿ ತೊರೆದು ಏನಿದು ಅಸೆಂಬಲ್ಡ್ ಡಿವೈಸ್ ಇತ್ತು ಅದನ್ನ ತೆಗೆದುಕೊಂಡು ಬಂದು ಈಗಾಗಲೇ ಅವನು 3-4 ಸಲ ರೆಕ್ಕಿ ಮಾಡಿರ್ತಾನೆ ಆ ಏರಿಯಾನ. ಒಬ್ಬ ಸಾಧಾರಣ ವ್ಯಕ್ತಿ ತರ ಬಂದು 3-4 ಸಲ ರೆಕ್ಕಿ ಮಾಡಿರೋದಾಗಿ ಅವನು ತಿಳಿಸಿದ್ದಾನೆ. ಸೊ ಅವನಿಗೆ ಎಲ್ಲ ಪ್ಲಾನ್ ಬಹಳ ಸಿಂಪಲ್ ಆಗಿ ಪ್ಲಾನ್ ಮಾಡಿದ್ದ. ಅವನು ತಂದೆ ಅಲ್ಲಿ ಇರಿಸಿ ಅಲ್ಲಿಂದ ಮತ್ತೊಂದು ಆಟೋ ಈ ಟೋಲ್ ನಾಕ ಆದ್ಮೇಲೆ ಅಲ್ಲಿ ಸಲೂನಿಂದ ಸಹ ಒಂದು ಆಟೋದಲ್ಲಿ ಬಂದು ಪೂರ್ವ ನಿಯೋಜಿತ ಸ್ಥಳದಲ್ಲಿ ಇಳ್ಕೊಂಡಿದ್ದಾನೆ. ಅದಾದ್ಮೇಲೆ ಯಾರಿಗೂ ಹೆಚ್ಚಾಗಿ ಗಮನಕ್ಕೆ ಬರದ ರೀತಿಯಲ್ಲಿ ಕ್ಯಾಪ್ ಧರಿಸಿ ಪೂರ್ವ ನಿಯೋಜಿತ ಸ್ಥಳಕ್ಕೆ ಹೋಗಿ ಅದನ್ನ ಇಟ್ಟು ಅಲ್ಲಿಂದ ಮತ್ತೆ ಅಡ್ವಾನ್ಸ್ ನೋಟಿಸಿಗೆ ಬರಬಾರ್ದು ಅಂತ ಹೇಳಿ ಟೋಲ್ ನಾಕ ಆದ್ಮೇಲೆ ಒಂದು ಆಟೋ ಹತ್ತಿ ಮತ್ತೆ ಅದೇ ಜಾಗಕ್ಕೆ ಹೋಗಿ ತನ್ನ ಡಫಲ್ ಬ್ಯಾಗ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಇಷ್ಟು ಇವನ ಸಂಪೂರ್ಣ ಇವನು ಕೊಟ್ಟಿರೋ ವಿವರಗಳು. ಅದಾದ್ಮೇಲೆ ಅವನು ಎಲ್ಲಿ ಹೋದ ಏನು ಹೋದ ಅನ್ನೋದು ಈಗಾಗಲೇ ನಾವು ತನಿಖೆಯಲ್ಲಿ ನಾವು ನಮಗೂ ಸಹ ಆ ದಿನ ಆದ ಕೂಡಲೇ ಇವನ ಮೇಲೆ ಸಸ್ಪೆಕ್ಟ್ ಬಂದ ಕೂಡಲೇ ನಾವು